ಆಧುನಿಕ ಜಗತ್ತಿನ ಜನತೆ ವಿಭಿನ್ನ ಅಭಿರುಚಿಗೆ ಮನಸೋತು ಅವೈಜ್ಞಾನಿಕ ಅಪಾಯಕಾರಿ ಆಹಾರಗಳನ್ನು ದಿನನಿತ್ಯ ಪ್ರಸಾದದಲ್ಲಿ ಬಳಸುತ್ತಿದ್ದು ವಿಪರೀತ ಪ್ರಸಾದದ ವೈವಿಧ್ಯತೆಯಿಂದ ಆರೋಗ್ಯದ ಮೇಲೆ ಗಂಭೀರ ದುಷ್ಪರಿಣಾಮಗಳಾಗಿ ಅನೇಕ ಕಾಯಿಲೆಗಳಿಗೆ ಬಲಿಯಾಗುತ್ತಿರುವುದನ್ನು ಕಾಣುತ್ತಿದ್ದೇವೆ. ಇದಕ್ಕೆ ಕಾರಣ ಪಾಶ್ಚಿಮಾತ್ಯರ ಆಹಾರ ಪದ್ಧತಿಗಳ ಅನುಕರಣೆಯೇ ಆಗಿದೆ. ನಮ್ಮ ಪ್ರಾಚೀನ ಮತ್ತು ಗ್ರಾಮೀಣ ಜನರ ಆಹಾರ ಪದ್ಧತಿಗಳು ಎಂದೆಂದಿಗೂ ಸ್ವಾದಿಷ್ಟ ಆರೋಗ್ಯಕರ ಎಂಬುದು ಸೂರ್ಯ ಚಂದ್ರರಷ್ಟೇ ಸತ್ಯ. ಆಧುನಿಕತೆಯ ವೈವಿಧ್ಯತೆಗೆ ಬದಲಾದ ನಾವು ನಮ್ಮ ಪುರಾತನ ಆರೋಗ್ಯಪೂರ್ಣ ಆಹಾರ ಪದ್ಧತಿಯನ್ನು ಮರೆಯುತ್ತಿರುವುದು ದುರಾದೃಷ್ಟಕರ. ಅವನತಿಯ ಅಂಚಿನಲ್ಲಿರುವ ನಮ್ಮ ಕರ್ನಾಟಕದ ಸ್ವಾದಿಷ್ಟ ಮತ್ತು ಆರೋಗ್ಯಪೂರ್ಣ ಪೌಷ್ಟಿಕ ಆಹಾರಗಳು ಮತ್ತು ತಿಂಡಿ ತಿನಿಸುಗಳನ್ನು ಮುಂದಿನ ಯುವ ಪೀಳಿಗೆಗೆ ತಲುಪಿಸುವುದೇ ನಮ್ಮ ಉದ್ದೇಶ. ಅಡುಗೆ ಕೋಣೆಯ ನಿಯಮ ನಿಬಂಧನೆಗಳು. ಪ್ರಸಾದ ತಯಾರಿಸುವ ಶರಣ ಶರಣೆಯರು ಬೆಳಿಗ್ಗೆ ಬೇಗ ಎದ್ದು ಶುಚಿರ್ಭೂತರಾಗಿ ಹಣೆಗೆ ವಿಭೂತಿ ಧರಿಸಿಕೊಂಡು ಲಿಂಗ ಪೂಜೆ ಮುಗಿಸಿ ಪ್ರಸಾದ ಕೋಣೆಯನ್ನು ಪ್ರವೇಶಿಸಬೇಕು. ಶರಣ ಶರಣೆಯರು ಪ್ರಸಾದ ತಯಾರಿಸುವ ಮುನ್ನ ಬಸವಾದಿ ಶರಣರನ್ನು ದೇಹಾರೋಗ್ಯ ದೀರ್ಘಾಯಸ್ಸು ನೀಡುವಂತೆ ಪ್ರಾರ್ಥಿಸುತ್ತಾ ಪ್ರಸಾದ ತಯಾರಿಕೆಯಲ್ಲಿ ತೊಡಗಬೇಕು. ಪ್ರತಿದಿನ ತಾಜಾ ಹಣ್ಣು ಮತ್ತು ತರಕಾರಿಗಳನ್ನು ಕತ್ತರಿಸುವ ಮುಂಚೆ ತೊಳೆದು ಬಳಸಬೇಕು ಹಾಗೂ ದಿನನಿತ್ಯ ಅಡುಗೆಯಲ್ಲಿ ನಾರಿನಾಂಶ ಹೆಚ್ಚಾಗಿರುವ ಪೌಷ್ಟಿಕ ಸಿರಿಧಾನ್ಯಗಳನ್ನು ಬಳಸಬೇಕು. ದಿನನಿತ್ಯದ ಆಹಾರದಲ್ಲಿ ಪಾಲಿಶ್ ಮಾಡದೇ ಇರುವ ಅಕ್ಕಿ ಮತ್ತು ಕಾಯಿ ಪಲ್ಯಗಳು ಹಾಗೂ ಚಟ್ನಿ ಪುಡಿಗಳನ್ನು ಬಳಸಬೇಕು. ಪ್ರಸಾದ ತಯಾರಿಸಿದ ನಂತರ ಪಾತ್ರೆಯನ್ನು ಮುಚ್ಚಿ ಪಾತ್ರೆಗೆ ವಿಭೂತಿ ಧಾರಣೆ ಮಾಡಿ ಈ ದಿನದ ಪ್ರಸಾದವನ್ನು ನೀಡಿದ ಭಗವಂತನಿಗೆ ನೈವೇದ್ಯ ರೂಪದಲ್ಲಿ ಅರ್ಪಿಸಿ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಊಟವನ್ನು ಪ್ರಸಾದವೆಂದು ಕರೆಯಬೇಕು. ಪ್ರಸಾದ ಸ್ವೀಕರಿಸುವ ಮುನ್ನ ಹಣೆಗೆ ವಿಭೂತಿ ಧರಿಸಿ ಗುರು ಲಿಂಗ ಜಂಗಮಕ್ಕೆ ಅರ್ಪಿಸಿ ಸೇವಿಸಬೇಕು. ಒಂದು ಅಗಳು ಅನ್ನವನ್ನು ವ್ಯರ್ಥ ಮಾಡದೆ ಅಗತ್ಯಕ್ಕೆ ತಕ್ಕಷ್ಟೇ ಆಹಾರವನ್ನು ನೀಡಿಸಿಕೊಂಡು ಸೇವಿಸಬೇಕು. ಕೊನೆಯಲ್ಲಿ ಪ್ರಸಾದ ಮಾಡಿದ ತಟ್ಟೆಯಲ್ಲಿ ಕೈ ತೊಳೆದು ಆ ನೀರನ್ನು ಸಹ ಪ್ರಸಾದ ರೂಪದಲ್ಲಿ ಸೇವಿಸಬೇಕು ಹಾಗೂ ಹೆಚ್ಚಾಗಿ ಪ್ರಸಾದ ತಯಾರಿಸಿ ತಂಗಳು ಮಾಡಿಕೊಂಡು ಸೇವನೆ ಮಾಡಬಾರದು. ಆಹಾರವು ಪ್ರೋಟೀನ್ ಯುಕ್ತ ರುಚಿಯುಕ್ತ ಸಮತೋಲನವಾಗಿರಬೇಕು. ಯಾಕೆಂದರೆ ಆಹಾರವು ಪ್ರಾಣವಾಗಿ ರಕ್ತವಾಗಿ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತದೆ. ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ನಾನು ನಿಮ್ಮ ಸತ್ಯಶ್ರೀ. ಖಾನಾವಳಿ ಅಂದ್ರೇನೆ ಒಂದು ವಿಶೇಷ. ನಮ್ಮ ಕರ್ನಾಟಕ ಮಂದಿಯ ಊಟ ಮತ್ತು ತಿಂಡಿಯ ಸೊಗಡು ಇದರಲ್ಲಿ ತುಂಬಿಕೊಂಡೈತೆ. ಊಟ ಅಂದರೆ ಹೀಗೆ ಇರಬೇಕು, ಅದರಲ್ಲಿ ಯಾವ್ಯಾವ ಕಾಯಿ ತರಕಾರಿ ಪಲ್ಯಗಳು ಬೆರೆತಿರಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಗೆ ಚೆನ್ನಾಗಿ ತಿಳಿದಿದೆ. ಊಟ ಬಲ್ಲವಂಗೆ ರೋಗವಿಲ್ಲ ಎಂಬ ಗಾದೆ ಇದೆ. ಈ ಮಾತು ನೂರಕ್ಕೆ ನೂರರಷ್ಟು ಸತ್ಯ. ಊಟ ಮಾಡೋದಕ್ಕೆ ಬಡವ ಶ್ರೀಮಂತ ಎಂಬ ಭೇದವಿಲ್ಲ. ಆರೋಗ್ಯಪೂರ್ಣ ಊಟ ನಮ್ಮೆಲ್ಲರ ಹಕ್ಕು. ಕಷ್ಟಪಟ್ಟು ದುಡಿಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಯ ಧ್ಯೇಯ. ಅವರ ಊಟ ಉಪಚಾರ ಹಾಗೂ ಆರೋಗ್ಯದ ಗುಟ್ಟು ಏನು ಅನ್ನೋದನ್ನು ವಿವರವಾಗಿ ತಿಳಿಸೋ ಕಾರ್ಯಕ್ರಮವೇ ಖಾನಾವಳಿ.
ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಶಕುಂತಲಾ ಹೊಸಂಗಡಿಯವರು ಬಂದಿದ್ದಾರೆ. ಅವರು ಇವತ್ತು ಯಾವ ಅಡುಗೆ ಮಾಡ್ತಾರೆ ಅನ್ನೋದನ್ನ ಬನ್ನಿ ನೋಡೋಣ. ಶಕುಂತಲಾ ಅವರೇ, ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ. ಶರಣು ಶರಣಾರ್ಥಿ. ನಿಮಗೂ ಶರಣು ಶರಣಾರ್ಥಿ. ಇವತ್ತು ಎರಡನೇ ಸಲ ಖಾನಾವಳಿಗೆ ಬಂದು ಯಾವ ಅಡುಗೆ ಮಾಡ್ತಾ ಇದ್ದೀರಾ? ನಾನು ಇವತ್ತೇ ನವಣಕ್ಕಿ ಕುಸುಬಿ ಹುಗ್ಗಿ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು? ಇದಕ್ಕೆ ನವಣಕ್ಕಿ ಕುಸುಬಿ ಸ್ವಲ್ಪ ಒಂದು ಚಿಟಿಕೆಯಷ್ಟು ಸಾಸಿವೆ, ಸ್ವಲ್ಪ ಹಸಿ ಶುಂಠಿ, ಒಂದೆರೆ ಎರಡು ಹೆಸಳು ಬೆಳ್ಳುಳ್ಳಿ, ಸ್ವಲ್ಪ ಏಲಕ್ಕಿ, ಇದು ತುಪ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ಸರಿ, ಶುರು ಮಾಡೋಣ. ಇದು ನೆನೆಸಿದಿರಾ ಎರಡೂ? ಇದು ಒಂದು ತಾಸು ಹಿಂದೆ ನೆನೆಸಿಟ್ಟಿದ್ದೀನಿ, ಇದನ್ನು ತೊಳ್ಕೊಂಡು ನೆನೆಸಿಟ್ಟಿದ್ದೀನಿ. ಕುಸುಬಿನೂ ಎಷ್ಟು ತಾಸು ನೆನೆಸಿ? ಅದೇನು ಅಷ್ಟು ನೆನಿಬೇಕು ಅಂದರೆ ತೊಂದರೆ ಇಲ್ಲ. ಇದು ಮಾತ್ರ ಸ್ವಲ್ಪ ಚೆನ್ನಾಗಿ, ಇದಾದರೆ ಮಾಡುವಾಗ ಇಮಿಡಿಯೇಟ್ ಆಗಿ ಮಾಡ್ಬೋದು. ಇದಾದರೆ ಒಂದು ತಾಸು ನೆನಿಬೇಕು. ನೆನೆಸಿ ಕುಕ್ಕರ್ ಕೊಡಿ ಮಾಡಿದೆ. ಏನು ಬೇಕು ಈಗ? ಈಗ ನೀರು ಸ್ವಲ್ಪ ಫಸ್ಟು ನವಣಕ್ಕಿ ಹಾಕ್ತೀರಾ? ಸ್ಪೂನ್ ತಗೊಳ್ಳಿ. ಈಗ ನವಣಕ್ಕಿ ಮತ್ತೆ ಕುಸುಬೆ ಅಲ್ವಾ, ನವಣಕ್ಕಿಗೆ ಎಷ್ಟು ಕುಸುಬೆ ಅಂದರೆ ಒಂದು ಬೌಲಷ್ಟು ನವಣಕ್ಕಿ ಸ್ವಲ್ಪ ದೊಡ್ಡ ಬೌಲಲ್ಲಿ ತೊಗೊಂಡಿದ್ರೆ ಕುಸುಬೆ ಎಷ್ಟು, ಒಂದು ಪ್ರಮಾಣ ಎಷ್ಟಿರುತ್ತೆ ಅದು? ಒಂದು ಅರ್ಧ ಭಾಗಕ್ಕಿಂತ ಒಂದು ಬೌಲ್ಗೆ ಅರ್ಧದಷ್ಟು ಕುಸುಬೆ ಅಂತ. ಇದರಲ್ಲೇ ಮೂರು ಭಾಗ ನೀರು ಹಾಕ್ತೀನಿ. ಹೌದಾ, ತಗೊಳ್ಳಿ. ಒಂದಕ್ಕೆ ಮೂರು ಬೌಲಷ್ಟು ಬೇಕಾಗುತ್ತೆ. ಓಕೆ ಓಕೆ, ಸರಿ. ಸ್ಪೂನ್ ಪಕ್ಕದಲ್ಲಿಟ್ಬಿಡಿ. ಇದು ನವಣಕ್ಕಿಗೆ ಸ್ವಲ್ಪ ಜಾಸ್ತಿನೇ ನೀರು ಬೇಕಾಗತ್ತಲ್ವಾ? ಸಿರಿಧಾನ್ಯಕ್ಕೆ ಬೇಯೋದಕ್ಕೆ ಸ್ವಲ್ಪ ಜಾಸ್ತಿ ನೀರೇ ಹಾಕಬೇಕಾಗುತ್ತೆ. ಎರಡಾಯ್ತು, ಸಾಕಾಗತ್ತಾ? ಸ್ವಲ್ಪ ಉಪ್ಪು ಹಾಕ್ಬಿಡಲ್ವ? ಹಾಕ್ಬಿಡ್ತೀರಾ, ಹಾಕಿ. ಮತ್ತೆ ಒಂದ್ಸಲ ಖಾನಾವಳಿಗೆ ಬಂದಿದ್ರಿ ಅಲ್ವಾ, ಏನ್ ಅಡಿಗೆ ಮಾಡಿದ್ರಿ ಹೇಳಿ? ನಾವು ಇದು ಅಕ್ಕಿದು ಕಜ್ಜಾಯ ಮಾಡಿದ್ವಿ. ಕಜ್ಜಾಯ ಕಜ್ಜಾಯ ಮಾಡಿ. ಏನ್ ಬೇಕೀಗ? ಈಗ ಕ್ಯಾಪ್ ಕೂಡ. ಸೊ ಹೇಗನ್ನಿಸ್ತು ಕಜ್ಜಾಯ ಮಾಡಿ? ನಾವೆಲ್ಲ ಏನದು ತಿಂದು ತುಂಬಾ ರುಚಿಯಾಗಿತ್ತು, ನೆನಪಿದೆ ನನಗೆ. ತುಂಬಾ ಸ್ಮೂತ್ ಆಗಿ ಇತ್ತು, ಒಳ್ಳೆ ರುಚಿ ಕಜ್ಜಾಯ. ಈಗ ಇದು ಬೇಯೋದಕ್ಕೆ ಎಷ್ಟು ವಿಸಿಲ್ ಬರಬೇಕು? ಒಂದು ಬಂದ್ರೆ ಸಾಕು. ಒಂದು ಬಂದ್ರೆ ಸಾಕಾಗತ್ತಾ? ನೆನೆಸಿರೋದ್ರಿಂದ ಬೇಗ ಬೇಗ ಆಗುತ್ತೆ. ವಿಸಿಲ್ ಹಾಕ್ಬಿಡಿ. ಸೊ ಅದು ಒಂದು ವಿಸಿಲ್ ಬರಬೇಕು. ಇನ್ನೇನು ಮಾಡ್ಕೋತೀರಾ ಈಗ? ಈಗ ನಾವು ಇದನ್ನೇ ಮಿಕ್ಸಿ ಮಾಡಿ ಹಾಲು ತಗೊಂಡ್ಬಿಡೋಣ. ಮಿಕ್ಸಿಗೆ ಹಾಕ್ಬೇಕಾ? ಓಕೆ ಓಕೆ. ಮತ್ತೆ ಕಜ್ಜಾಯ ಮಾಡೋದ್ಮೇಲೆ ಹೇಗಿತ್ತು? ನಿಮ್ಮ ಫ್ರೆಂಡ್ಸ್ ಆಗಲಿ ಅಥವಾ ನೀವೊಂದು ಸಂಸ್ಥೆಯಿಂದ ಬಂದಿದ್ರಲ್ವಾ ಅಲ್ಲಿ ರಾಣೆಬೆನ್ನೂರಿಂದ, ಅಲ್ಲೆಲ್ಲ ಏನಂದ್ರು? ಚೆನ್ನಾಗಿ ಮಾಡಿ ಬಂದ್ರಿ, ಮಾಡಿ ಹೋಗೋ ಮುಂದ್ರೂ ಚೆನ್ನಾಗಿ ಮಾಡ್ರಿ ಅಂದ್ರು. ಮತ್ತು ಹೋದ್ಮೇಲೆ ಕೇಳಿದ್ರು. ಈ ಕುಸುಬಿದು ಹಾಲು ತೆಗೆಯದ? ಫಸ್ಟ್ ಕುಸುಬಿ ಹಾಕೋಣ. ಇನ್ನೇನು ಹಾಕೋದಿದೆಯಾ? ಎಲ್ಲದು ಹಸಿ ಹಾಕದ? ಸ್ವಲ್ಪ ಒಂದು ಚಿಟಿ ಅಷ್ಟೇ ಹಸಿ ಸಾಸಿವೆನಾ? ಓಕೆ, ಹಾಕ್ಬಿಡಿ. ಇದನ್ನು ಒಂದು ಚಿಟಿ ಏನದು? ಏಲಕ್ಕಿ ಪೌಡರ್. ಏಲಕ್ಕಿ ಪೌಡರ್ ಮಾಡಿ ಇಟ್ಟಿರುವಂಥದ್ದು ಹಾಕ್ಬಿಡಿ ಚಿಟಿಗೆ ಅಷ್ಟೇ. ಇದು ಒಂದು ಹೆಸಳು. ಒಂದು ಹೆಸಳು ಹಸಿ ಶುಂಠಿ. ಹಸಿ ಶುಂಠಿ, ಸರಿ. ಇದು ಬೆಳ್ಳುಳ್ಳಿ ಎರಡು. ಸಾಕಾಗುತ್ತೆ ಅಷ್ಟೇ? ಸಾಕು ಸಾಕು ಸಾಕು, ಇದೆರಡು. ಓಕೆ, ಹಾಕಿ, ಸರಿ. ಆಯ್ತಾ, ಎಲ್ಲ ಹಾಕಿದ್ದೀರಾ? ಇದಕ್ಕೆ ಫಸ್ಟ್ ಒಂದ್ಸಲ ಮಿಕ್ಸಿ ಮಾಡ್ಕೊಂಡ್ಬಿಡೋಣ, ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಾಡ್ಕೊಳ್ಳೋಣ. ಹೌದಾ, ಅದ್ರದ್ದು ಹಾಲು ಬರ್ಬೇಕು. ಸರಿ, ಈಗ ಸ್ವಲ್ಪ ನೀರು ಹಾಕ್ಲಾ? ನೀರು ಹಾಕಿದಾಗ ಆ ಕುಸುಬೆದು ಹಾಲು ಬರುತ್ತೆ ಅಂತ ಅಲ್ವಾ? ಹಾಲು ತೆಗೆಯೋದು ಸ್ಪೂನ್ ಇಲ್ಲ, ಎಲ್ಲ ಇದು ಮಾಡಿ ಚೆನ್ನಾಗಿ. ಹಾಂ, ಚೆನ್ನಾಗಿ ಕಡೆ ಎಲ್ಲ ಸರಿ ಮಾಡ್ಕೊಂಡು ಇದರಲ್ಲೇ ಇತ್ತು ನೋಡ್ರಿ. ಸಾಕಾ? ಸಾಕು.
ಬಿಳಿ ಬಿಳಿ ಏನದು ಹಾಲು ಬಂದಿದೆ ಅಲ್ವಾ ಕುಸುಬೆದು, ಇದು ಇವಾಗ ಇದ್ರದ್ದು ಹಾಲನ್ನ ಸೋಯಿಸ್ಬಿಟ್ಟು ಅಂದ್ರೆ ಸೋಯಿಸ್ಬಿಟ್ಟು ಹಾಲು ತೆಗೆಯೋದು. ವೀಕ್ಷಕರೇ, ಕುಸುಬೆ ರುಬ್ಬಾಗಿದೆ, ಅದ್ರ ಹಾಲು ತೆಗಿಬೇಕು. ಈಗ ಖಾನಾವಳಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ಸಣ್ಣ ವಿರಾಮದ ನಂತರ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಕುಸುಬೆನ ಮಿಕ್ಸಿಗೆ ಹಾಕೊಂಡಿದೀವಿ, ಈಗ ಏನ್ ಮಾಡೋದು? ಇವಾಗ ಈಗ ಸೋಸ್ಕೊಂಡು ಹಾಲು ತಕೊಂಡ್ಬಿಡೋಣ. ಒಂದು ಸ್ಟೈನರ್ ತಗೊಂಡು ಹಾಲಿಗೆ ತಗೊಳ್ಳೋದು, ತೆಗೆಯೋದು. ಮತ್ತೆ ಕುಸುಬೆದು ಬೇರೆ ಇನ್ನೇನು ಮಾಡ್ತೀರಾ ನೀವು? ಕುಸುಬೆ ಹಾಲ್ಗಾರಿಗೆ ಅಂತ ಮಾಡ್ತಾರೆ. ಸ್ಪೂನ್ ಕೊಡ್ಲಾ ಇದಕ್ಕೆ? ಮತ್ತೆ ಏನಾದರೂ ಪಾಯಸಗಳು ಆ ಥರ ಎಲ್ಲ ಮಾಡ್ತೀರಾ? ಸ್ವೀಟ್ ಎಲ್ಲ ಮಾಡ್ತೀರಾ ಕುಸುಬೆದು? ಇದು ಸ್ವೀಟ್ ನಾ ಮಾಡಿಲ್ರಿ. ಮಾಡ್ತಾರೆ ನಿಮ್ಮ ಕಡೆ ಎಲ್ಲ ಮಾಡ್ತಾರೆ? ಮಾಡ್ತಾರೆ, ನಾನು ಅದ್ರ ಪ್ರತಿ ಇದು ಮಾಡಿಲ್ಲ. ಬಟ್ ಇದು ಅಕ್ಕಿ ಹುಗ್ಗಿಗೆ ಹಾಕ್ತೀನಿ, ಆಮೇಲೆ ಇದು ನವಣಕ್ಕಿ ಹುಗ್ಗಿಗೂ ಇದು ಹಾಕ್ತೇನೆ. ಸ್ವಲ್ಪ ನೀರು ಹಾಕಮ್ಮ. ಕುಸುಬೆ ಎಣ್ಣೆ ಎಲ್ಲ ಉಪಯೋಗಿಸ್ತಾರಲ್ವಾ? ಈಗೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಬಹಳ ಒಳ್ಳೇದು ಇದು ಕುಸುಬೆ, ಆರೋಗ್ಯಕ್ಕೆ ಒಳ್ಳೇದು. ಆದ್ರೆ ಬೆಳೆಯೋರು ಸ್ವಲ್ಪ ಕಡಿಮೆ ಆಗಿದ್ದಾರೆ ಅನ್ಸುತ್ತಲ್ವಾ? ಸೊ ಅದನ್ನ ನೀರ್ ಹಾಕಿ ಅದ್ರ ಹಾಲಿನ ಅಂಶ ಕೆಳಗೆ ತಗೊಳ್ಳೋದು. ಮತ್ತೆ ಊರಲ್ಲೆಲ್ಲ ಏನಂದ್ರು ಅವಾಗ ಮಾತಾಡ್ತಾ ಇದ್ವಿ, ನೀವು ಖಾನಾವಳಿಗೆ ಬಂದು ಅಡಿಗೆ ಮಾಡಿದ್ರಿ, ಕಜ್ಜಾಯ ಮಾಡಿಕೊಟ್ರಿ, ಏನಂದ್ರು ಫ್ರೆಂಡ್ಸ್ ಎಲ್ಲ ಏನಂದ್ರು? ಚೆನ್ನಾಗಿ ಬಂದೈತೆ ಅಂತ. ಹಾಗಾಗಿ ಇನ್ನೊಂದು ಅಡುಗೆ, ಒಂದು ಹಳೆ ಅಂದ್ರೆ ಒಳ್ಳೆ ಆರೋಗ್ಯದ್ದು ಇನ್ನೊಂದು ಅಡುಗೆ ಪರಿಚಯ ಮಾಡೋಣ ಅಂತ ಬಂದಿದ್ದೀರಾ. ಓಕೆ, ಇದು ಇವಾಗ ಹಾಲು ತೆಗೆದ್ರೆ ಆಯ್ತಾಯ್ತು? ಇದಾಯ್ತ್ರಿ. ಕುಸುಬೆ ಹಾಲು ಆಯ್ತು. ಸತ್ಯ ಇದು ಸ್ವಲ್ಪ ಇನ್ನು ಆರು ಬಿಸಿನೇ ಇದೆ, ಆರು ಬೇಕು. ಇದನ್ನ ಮಿಕ್ಸ್ ಮಾಡಿದ್ರೆ ಅಲ್ಲಿ ಹುಗ್ಗಿಗೆ ಆಯ್ತಲ್ವಾ? ಓಕೆ, ಹಾಗಾದ್ರೆ ಅದು ಸ್ವಲ್ಪ ತಣ್ಣಗಾಗ್ಲಿ, ನಾವು ಇದನ್ನ ಮಾಡ್ಕೊಳ್ಳೋಣ. ಇದೇನು ಇದು, ಏನು ಅಡುಗೆ ರೆಡಿ ಮಾಡಿದ್ದೀರಾ? ಇದು ಉಸುಳಿ ಅಂತ, ಹೆಸರು ಕಾಳಿನ ಉಸುಳಿನ ಉಸುಳಿ. ಓಕೆ, ಉಸುಳಿಗೆ ಏನಿಲ್ಲ ಸಾಮಗ್ರಿಗಳು ಬೇಕು? ಇದು ಹೆಸರು ಕಾಳು ಮೊಳಕೆ ಬರಿಸಿದ್ದು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹಸಿ ಶುಂಠಿ, ಇದು ಮನೆಯಲ್ಲಿ ಮಾಡಿದ್ದಂಥ ಗರಂ ಮಸಾಲ, ಅರಿಶಿನ, ಈರುಳ್ಳಿ, ಕೊತ್ತಂಬರಿ, ಉಪ್ಪು. ಇಷ್ಟಿದ್ರೆ ಉಸ್ಲಿ ಮಾಡ್ಬೋದು. ಹಾಗಾದ್ರೆ ಇದನ್ನ ನೀವು ಒಂದಿನ ನೆನೆಸ್ಬಿಟ್ಟು ಒಂದಿನ ಒಂದು ರಾತ್ರಿ ಇಟ್ಟಿದ್ದೀರಾ? ಮೊಳಕೆ ಬಂದ ಮೊಳಕೆ ಅಲ್ವಾ, ಮೊಳಕೆ ಬರ್ಸಿದಂತ ಹೆಸರು ಕಾಳು. ಶುರು ಮಾಡೋಣ ಅಲ್ಲ? ಮಾಡಿ. ಫಸ್ಟ್ ಏನ್ ಬೇಕೀಗ? ಫಸ್ಟ್ ಚಿಕ್ಕದೊಂದು ಜಾರ್ ಕೊಡಮ್ಮ, ಇದನ್ನ ತರಿ ತರಿಯಾಗಿ ರುಬ್ಕೊಂಡ್ಬಿಡೋಣ. ಸ್ವಲ್ಪ ಪೀಸ್ ಮಾಡಿ ಹಾಕ್ತೀನಿ. ಹೌದು, ಹಾಗಾದ್ರೆ ಬೇಗ ರುಬ್ಬೋದು ಈಸಿಯಾಗಿ ಅಂತ. ಮೊಳಕೆ ಬರ್ಸಿದ ಕಾಳು ಆರೋಗ್ಯಕ್ಕೆ ಬಹಳ ಒಳ್ಳೇದಲ್ವಾ? ನಿಮ್ಮ ಕಡೆ ಎಲ್ಲ ತುಂಬಾ ಜಾಸ್ತಿ ಉಪಯೋಗಿಸ್ತೀರ? ಶುಂಠಿ, ಇದು ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಎಷ್ಟು ಹಾಕಿದ್ದೀರಾ? ಒಂದು ನಾಲ್ಕು ಹೆಸರು. ಅಷ್ಟೇನಾ? ಅಷ್ಟೇ. ಇದು ಕೊತ್ತಂಬರಿ ಸೊಪ್ಪು ಎಲ್ಲ ಬೇಡವಾ? ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತೀನಿ. ಹಾಕ್ಬಿಡ್ತೀರಾ? ಹಾಕ್ಬಿಡಿ. ಆಯ್ತಾ? ಇದನ್ನ ಏನು ತರ್ತರಿಯಾಗಿ ತರ್ತರಿಯಾಗಿ ನೋಡಿ ಆಗಿದೆಯಾ ಅಂತ. ಆಗಿದೆ. ಈಗ ಬಾಂಡ್ಲಿ ಕೊಡಮ್ಮ, ಒಗ್ಗರಣೆ ಮಾಡೋಣ. ಫಸ್ಟ್ ಒಗ್ಗರಣೆ ಮಾಡ್ಕೊಳ್ಳೋದಾ? ಆಮೇಲೆ ಹಚ್ಕೊಂಡ್ಬಿಡ್ತೀರಾ? ಸ್ವಲ್ಪ ಆಯಿಲ್ ಎಣ್ಣೆ ಬೇಕಾ? ಎಷ್ಟು ಎಣ್ಣೆ ತಗೋತೀರಾ? ಒಂದು ಎರಡು ಮೂರು ಸ್ಪೂನ್ ಇದ್ರೆ ಸಾಕು. ಮತ್ತೆ ಮನೇಲಿ ನೀವೇ ಅಡುಗೆ ಮಾಡೋದಾ ಹೇಗೆ? ಹೂನಮ್ಮ, ನಾನೇ ಅಡುಗೆ ಮಾಡೋದು ಮನೇಲಿ. ನಾ ಇಲ್ಲ, ಸೊಸೆ ಮಾಡ್ತಾಳೆ, ಟೈಮ್ ಇದ್ರೆ ಅವಳು ಮಾಡ್ತಾಳೆ. ಅವ್ಳು ಕೆಲ್ಸಕ್ಕೆ ಹೋಗ್ತಾ ಇದ್ದಾರಾ? ಎಣ್ಣೆ ಬಿಸಿ ಆದ್ಮೇಲೆ ಏನು ಹಾಕ್ಕೊಳ್ಳೋದು? ಈಗ ಈರುಳ್ಳಿ ಕೊಡಿ, ಸ್ವಲ್ಪ ದೊಡ್ಡದು ಇದು ಕೊಡಮ್ಮ. ಇದನ್ನ ನೀವು ಹುರಿಯೋದಕ್ಕೆ ದೊಡ್ಡ ಸ್ಪೂನ್ ಬೇಕಿದಲ್ವಾ? ಉಸ್ಲಿಗಳೆಲ್ಲ ಮಾಡ್ತಾ ಇರ್ತೀರಾ ಮನೇಲಿ? ಹೂನಮ್ಮ. ಯಾವ ತರದ್ದು? ಮಡಿಕೆ ಕಾಳು, ಹೆಸರು ಕಾಳು, ಹುಳಿ ಕಾಳು. ಎಲ್ಲ ಯಾವಾಗ? ವಾರದಲ್ಲಿ ಒಂದೆರಡು ದಿನ ಇರುತ್ತಾ ಮೊಳಕೆ ಕಟ್ಟಿದ ಕಾಳುಗಳನ್ನ ಮಾಡೋದು? ಹೂನಮ್ಮ, ನಮ್ಮ ಮನೆಯಲ್ಲಿ ಮಾತ್ರ ಡೈಲಿ ನನ್ನ ಮಗನಿಗೆ ಹಸೆ ಕಾಳು ತಿಂತಾನ, ಅವ್ನು ಬೆಳಗ್ಗೆ ಬೇಕೇ ಬೇಕು. ಜಿಮ್ಮಿಗೆ ಹೋಗ್ತಾನ, ಹಿಂಗಾಗಿ ಅವನಿಗೆ ಬೇಕೇ ಬೇಕು. ಆರೋಗ್ಯಕ್ಕೆ ತುಂಬಾ ಒಳ್ಳೇದು, ಪ್ರೋಟೀನ್ಸ್ ಇರುತ್ತೆ. ಈಗ ಶಕ್ತಿಗೆ ಮಕ್ಕಳಿಗೂ ಎಲ್ಲ ಕೊಟ್ಟರೆ ಮೊಳಕೆ ಕಾಳು ತುಂಬ ಒಳ್ಳೇದು. ಒಳ್ಳೇದು. ಹಸಿ ತಿನ್ನಕ್ಕಾಗಲ್ಲ ಅಂದ್ರೆ ಈ ತರ ಉಸ್ಲಿಗಳನ್ನ ಮಾಡ್ಕೋಬಹುದಲ್ವಾ?
ಹಸಿ ತಿಂದ್ರೆ ಇನ್ನು ಒಳ್ಳೇದು ಅಲ್ಲ ಹೌದು ಕೆಲವರಿಗೆ ತಿನ್ನಕ ಆಗೋದಿಲ್ಲ ಇದು ಚಪಾತಿ ಪಲ್ಯಕ್ಕೆಲ್ಲ ಚೆನ್ನಾಗಿ ಹಸಿ ನಿಜವಾಗ್ಲು ತುಂಬಾ ಒಳ್ಳೇದು ಇದು ಇವಾಗ ಈರುಳ್ಳಿ ಚೆನ್ನಾಗಿ ಹುರಿಬೇಕಾ ಓಕೆ ವೀಕ್ಷಕರೇ ಉಸ್ಲಿಗೆ ಈರುಳ್ಳಿ ಹುರಿತಾ ಇದೀವಿ ಈಗ ಖಾನಾವಳಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೊಳ್ಳೋಣ ಸಣ್ಣ ವಿರಾಮದ ನಂತರ ಖಾನಾವಳಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಈಗ ಈರುಳ್ಳಿ ಹುರಿದಾಯ್ತಾ ಹುಣ್ಣಾಯ್ತು ಅದು ಹಸಿಮೆಣಸಿನಕಾಯಿ ಪೇಸ್ಟ್ ಹಾಕೋಣ ಅದಕ್ಕೆ ಮಿಕ್ಸಿಯಲ್ಲಿ ಹಸಿಮೆಣಸು ಪೇಸ್ಟ್ ಮಾಡಿಟ್ಟಿದ್ದೀರಾ ಅದನ್ನು ಹಾಕೊಳ್ಳೋದಾ ಸ್ಪೂನ್ ಕೊಡ್ಲಾ ಇದಿವಾಗ ಬರೆ ಹಸಿಮೆಣಸು ಹಾಕಿದ್ರೆ ಅಂದ್ರೆ ಬಾಯಿಗೆ ಎಲ್ಲ ಬರುತ್ತೆ ಅಂದ್ಬಿಟ್ಟು ಈ ತರ ಮಿಕ್ಸಿಗೆ ಹಾಕೊಂಡು ಮಾಡಿ ಮತ್ತೆ ಬೇರೆ ಹವ್ಯಾಸಗಳೆಲ್ಲ ಏನಿದೆ ನಿಮಗೆ ನಮಗೆ ಹವ್ಯಾಸಗಳು ಹೊಸ ಹೊಸ ವಚನಗಳು ಕಲಿಸ್ತಾರೆ ನಮ್ಮ ಗುರುಗಳು ಸುವರ್ಣಮರು ಅಲ್ಲಿ ಭಕ್ತಿ ಭವನಕ್ಕೆ ಹೋಗಿ ಪ್ರಾಕ್ಟೀಸ್ ಗೆ ಹೋಗ್ತೀವಿ ಹವ್ಯಾಸ ಅಂದ್ರೆ ಅದೇ ಅಡಿಗೆ ಎಲ್ಲ ಮಾಡಿ ಸಮಯದಾಗ ಭಕ್ತಿ ಭವನಕ್ಕೆಲ್ಲ ಹೋಗ್ತೀವಿ ಆ ತರ ವಚನ ಎಲ್ಲ ಕಲಿಯೋದು ಆಮೇಲೆ ಹಳ್ಳಿ ಮೇಲೆ ಮಠಕ್ಕೆಲ್ಲ ಹೋಗಿ ಪ್ರೋಗ್ರಾಮ್ ಕೊಟ್ಟು ಬರ್ತೀವಿ 12ನೇ ಶತಮಾನದಾಗ ಶರಣೀಯರಿದ್ರಲ್ಲ ಆ ಟೈಪ್ ಎಲ್ಲ ನಾವು ಉಡುಪುಗಳನ್ನೆಲ್ಲ ಧರಿಸಿಕೊಂಡು मोड़के बेगने नईट हगल नेनीतैति मत अदे बसबिट हसियल अब मोलिक बरत चना मेत स्वल अरिशिण हाकन गरम मसाल हाक अरिशिण आरोग्य के आंटीबायोटिक ಅಂದ್ರೆ ಒಂದು ರೋಗ ನಿರೋಧಕ ಶಕ್ತಿ ಇರುತ್ತೆ ಒಳ್ಳೆದು ಅಂತ ಎಲ್ಲ ಉಪಯೋಗಿಸ್ತೀನಿ ಅರಿಶಿನ ಎಲ್ಲ ಮನೆಯಲ್ಲೇ ಮಾಡಿದ್ದು ನಾನು ಇದನ್ನೆಲ್ಲ ಮನೆಯಲ್ಲೇ ಹೌದಾ ಓ ಅರಿಶಿನ ಅಂತ ಯೂಶುವಲಿ ಎಲ್ಲ ಅಂಗಡಿಯಲ್ಲಿ ತಂದು ಬಿಡ್ತಾರೆ ಆ ಅರಿಶಿನದ ಕೊಂಬು ತಂದು ನೀವು ಪುಡಿ ಮಾಡ್ಕೊಳ್ಳೋದಾ ಗರಂ ಮಸಾಲೆ ನೀವೇ ಮಾಡಿದ್ದಾ ಮನೆಯಲ್ಲಿ ಮನೆಯಲ್ಲಿ ಮಾಡಿದ್ದೀನಿ ಅಂದ್ರೆ ಯಾವುದು ಹೊರಗಿಂದ ಹೆಚ್ಚಾಗಿ ತರೋದಿಲ್ಲ ಎಲ್ಲ ಮನೆಯಲ್ಲೇ ಮಾಡ್ಕೊಳ್ಳೋದಾ ಈಗ ಎಲ್ಲ ಹಾಕಿದಿರಾ ಹಾಕಿದೀನಿ ಉಪ್ಪು ಒಂದ ಹಾಕ್ತೀನಿ ಲಾಸ್ಟ್ ಈಗ ಅಲ್ವಾ ಇತರ ಸಾರಿನ ಪುಡಿ ಸಾಂಬಾರ್ ಪುಡಿ ಅಂತದೆಲ್ಲ ಮನೆಯಲ್ಲೇ ಮನೆಯಲ್ಲೇ ಮಾಡ್ತೀನಿ ಆರೋಗ್ಯಕ್ಕೆ ಒಳ್ಳೇದು ನಮಗೆ ಗೊತ್ತಿರುತ್ತೆ ಅದರಲ್ಲಿ ಎಷ್ಟು ಶುದ್ಧ ಅಂದ್ರೆ ಒಳ್ಳೆ ರೀತಿಯಲ್ಲೇ ಮಾಡಬಹುದು ಕ್ಲೀನ್ ಆಗಿ ಇರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಗರಂ ಮಸಾಲೆ ಉಸ್ಲಿಗೆ ಯೂಶುವಲಿ ಹಾಕ್ತಾರಾ ಅಥವಾ ಇದೊಂದು ಸ್ವಲ್ಪ ಬೇರೆ ತರನ ಇಲ್ಲರಿ ಈ ಉಸ್ಲಿಗೆ ನಾವು ಮನೆಯಲ್ಲೇ ಮಾಡಿರುವಂತ ಗರಂ ಮಸಾಲೆ ತರಕಾರಿಗೆ ಹಾಕ್ತೀವಿ ಈ ತರ ಕಾಳು ಪಲ್ಯಕ್ಕೆಲ್ಲ ಹಾಕೋ ಎಲ್ಲ ಯೂಸ್ ಮಾಡ್ತೀವಿ ಇವಾಗ ಅದು ಸ್ವಲ್ಪ ಬೇಯಬೇಕಲ್ವಾ ಸ್ವಲ್ಪ ಏನ ನೀರು ಹಾಕಬೇಕಾ ಇಲ್ಲ ಸ್ವಲ್ಪ ಹಂಗೆ ಸಿಂಪಿಸ್ತೇನೆ ಅಮ್ಮ ಹಾಕ್ತೀರಾ ಇನ್ನ ಸ್ವಲ್ಪ ಫ್ರೈ ಆಗಲಿ ಇದರಲ್ಲಿ ಕಾಳು ಹಸಿ ಕಾಳಲ್ಲ ಸ್ವಲ್ಪ ಫ್ರೈ ನೀರು ಬೇಕಾದ್ರೆ ಹಾಕಿ ಬೇಯತಾ ಇರುತ್ತೆ ಆಮೇಲೆ ಕುಕ್ಕರ್ ಮೋಸ್ಟ್ಲಿ ಇವಾಗ ಆಗಿರುತ್ತೆ ತೆಗೆಯಬಹುದು ಗರಂ ಮಸಾಲೆದು ಪರಿಮಳ ಚೆನ್ನಾಗಿ ಬರ್ತಾ ಇದೆ ಮನೆಯಲ್ಲಿ ಫ್ರೆಶ್ ಆಗಿ ಮಾಡಿದೋ ಅಂತಲ್ವಾ ಅದು ಬೇಯತಾ ಇರಲಿ ಸೌಟ್ ಅಲ್ಲಿ ಇಟ್ಬಿಡಿ ಒಂದು ತಟ್ಟೆಯಲ್ಲಿ ಅಲ್ಲೊಂದು ತಟ್ಟೆ ಇದೆ ಈಗ ನೀವು ಕುಸಬೆದು ಹಾಲು ಅದಕ್ಕೆ ಮಿಕ್ಸ್ ಮಾಡೋದಾ ಏನು ಬೇಕು ಇವಾಗ ಇದು ಈ ತೆಗಿತೀನಿ ಇಷ್ಟು ತೆಗೆದುಬಿಟ್ಟು ಸಿಮ್ ಅಲ್ಲಿ ಇಟ್ಟಲ್ಲ ಇದೆ ಸಣ್ಣ ಉರಿಯಲ್ಲೇ ಇದೆ ಬೆಂದಿದೆಯಾ ಚೆನ್ನಾಗಿ ಚೆನ್ನಾಗಿ ಬೆಂದಿದೆ ಸ್ಪೂನ್ ಕೊಡ್ಲಾ ಈ ತರ ನೀರು ನೀರಾಗಿ ಇರಬೇಕು ಇದು ಹೌದು ನೀವು ಹುಗ್ಗಿ ಅಂತ ಹೇಳಿದ್ರಲ್ವಾ ಹುಗ್ಗಿ ಅಂದ್ರೆ ಯೂಶುವಲಿ ಸ್ವಲ್ಪ ನೀರು ನೀರಾಗೆ ಇರಬೇಕು ಮತ್ತೆ ಇದು ಆರೋಗ್ಯ ದೃಷ್ಟಿಯಲ್ಲಿ ನೋಡಿದ್ರೆ ಬಹಳ ಒಳ್ಳೆದಲ್ವಾ ಶುಗರ್ಗೆ ಶುಗರ್ ಇರರಿಗೆ ಅಂತೂ ಬಹಳ ಒಳ್ಳೆದಮ್ಮ ಬಹಳ ಒಳ್ಳೆದು ಮತ್ತೆ ಫೈಬರ್ ಅಂದ್ರೆ ನಾರಿನಂಶ ಇರುತ್ತೆ ನೋಡೋಣ ಇದನ್ನ ಇದಕ್ಕೆ ಸರಿ ಹಾಕೋಣ ಮ್ಯಾಗಲ್ದ ಹಾಕ್ಬೇಕು ನೋಡಮ್ಮ ಅಲ್ಲಿ ಕೆಳಗಡೆ ಅದು ಇದು ಇರುತ್ತಲ್ಲ
ಸ್ವಲ್ಪ ಗಸಿ ತರ ಉಳ್ಕೊಳ್ಳುತ್ತೆ ಅದನ್ನ ಹಾಕೋದು ಬೇಡವಾ ಬೇಡ ಬೇಡ ಸ್ವಲ್ಪ ಕಚ್ಚ ಕಚ್ಚ ಆಗುತ್ತೆ ಮೇಗಲ್ದಷ್ಟು ಹಾಕು ತೆಗೆದಿಟ್ಟು ಸ್ವಲ್ಪ ಹೊತ್ತಿಟ್ರೆ ಅವು ಬುಡದಲ್ಲಿ ಅದು ಉಳ್ಕೊಳ್ಳುತ್ತೆ ಅದಕ್ಕೆ ಒಂದು ಸ್ವಲ್ಪ ಬಿಟ್ಟಿದ್ದು ಒಂದು 5 ನಿಮಿಷ ಇಷ್ಟು ನೀರು ಆಗಬೇಕಲ್ಲ ಆರಿದ್ರೆ ಸರಿ ಹೋಗ್ತತ್ತಮ್ಮ ಆರಿದ್ರೆ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ ಮತ್ತೆ ಇದು ಅಕ್ಕಿಯಲ್ಲಿ ಮಾಡೋಕ್ಕಿಂತ ಇದು ನೀವು ಹೇಳಿದಾಗೆ ಬಹಳ ಒಳ್ಳೆಯದು weight loss ಅಂದ್ರೆ ಕೆಲವರಿಗೆಲ್ಲ ಈಗ ತುಂಬಾ ಸ್ಲಿಮ್ ಆಗಿರಬೇಕು ಅಂದ್ರೆ ಇದನ್ನ ಚೆನ್ನಾಗಿ ಸೇವನೆ ಮಾಡಬಹುದು ಏನು ಬೇಕಿಗ ಈಗ ಸ್ವಲ್ಪ ಗ್ಯಾಸಿನ ಮೇಲೆ ಇಟ್ಬಿಟ್ಟು ಅದನ್ನ ಒಂದೇ ಕುದಿ ಅಂದ್ರೆ ಈಗ ಹಸಿ ನೀರು ಹಾಲು ಹಾಕಿದ್ದೀನಲ್ಲ ಹಾಕಿದ್ದಲ್ವಾ ಒಂದೇ ಕುದಿ ಕುದಿಸ್ತೀನಿ ಇದಾಯ್ತಾ ಇವಾಗ ಇನ್ನೊಂದು ಸ್ವಲ್ಪ ಬೇಯಬೇಕು ಅಷ್ಟೊತ್ತಿಗೆ ಇದನ್ನ ಗ್ಯಾಸ್ ಹಚ್ಚಿಕೊಂಡ್ಬಿಟ್ಟು ಇದನ್ನ ಇಟ್ಬಿಡಿ ಇದಾಯ್ತಮ್ಮ ಅದು ಒಂದು ಕುದಿ ಬರಬೇಕಲ್ವಾ ಇದಾಗಿದ್ರೆ ಆಫ್ ಮಾಡಿ ಇದಾಯ್ತು ಆಫ್ ಮಾಡಿ ಆಗಿರುತ್ತೆ ಯಾಕಂದ್ರೆ ಮೊಳಕೆ ಬರ್ಸಿದಲ್ವಾ ಬೇಗ ಆಗಿರುತ್ತೆ ಗಮ್ಮ ಗಮ್ಮ ಅಂತ ಪರಿಮಳನು ಬರ್ತಾ ಇದೆ ಹಸಿ ಹಾಲು ಹಾಕಿರ್ತೀವಲ್ಲ ಹಿಂಗಾಗಿ ಸರಿ ಒಂದು ಕುದಿ ಬರುವವರೆಗೆ ಕಾಯೋಣ ಇದು ಸ್ವಲ್ಪ ಒಂದು ಕುದಿ ಬರಲಿಮ್ಮ ಸರಿ ನಮಗೋಸ್ಕರ ಒಂದು ವಚನ ಹೇಳ್ತೀರಮ್ಮ ಸರ್ವಜ್ಞನ ವಚನ ಹೇಳಿ ಹುಮ್ಮನದ ಶಿವ ಪೂಜೆ ಪೊಮ್ಮನೆ ಮಾಡುವುದು ಇಮ್ಮನವ ಪಿಡಿದು ಕೆಡಬೇಡ ವಿಧಿವಸವು ಸುಮ್ಮನೆ ಕೆಡವು ಸರ್ವಜ್ಞ ಇಷ್ಟಲಿಂಗದ ಪೂಜೆ ಮುಟ್ಟಿತಾನ್ ಮಾಡಿದೊಡೆ ಗಟ್ಟಿಯಾಗಿ ಮುಕ್ತಿ ಬಪ್ಪುವುದು ಲಿಂಗದಲ್ಲಿ ನಿಷ್ಠೆ ಹೊಂದಿರಲಿ ಸರ್ವಜ್ಞ ಲಿಂಗದಲ್ಲಿ ಮನವಾಗಿ ಲಿಂಗದಲ್ಲಿ ನೆನ ಹಾಗೆ ಲಿಂಗದಲ್ಲಿ ನೋಟ ನುಡಿಕೂಟ ಆದವನು ಲಿಂಗವೇ ಅಪ್ಪು ಸರ್ವಜ್ಞ ಊರಿಂಗೆ ದಾರಿಯನು ಆರು ತೋರಿದರೇನು ಸಾರಾಯದ ನಿಜವ ತೋರುವ ಗುರು ತಾನಾದೊಡೇನು ಸರ್ವಜ್ಞ ಕಾಯಕಮಲವೆಸರ್ಜೆ ಜೀವರತುನವೇಲಿಂಗ ಭಾವಪುಷ್ಪದಲ್ಲಿ ಶಿವಪೂಜೆ ಮಾಡುವನು ದೇವರೆಂತೆಂಬೆ ಸರ್ವಜ್ಞ ಬಹಳ ಸೊಗಸಾಗಿ ಹೇಳಿದ್ದೀರಾ ಕೇಳೋದಕ್ಕೆ ನಿಮ್ಮ ಸ್ವರ ತುಂಬಾ ಚೆನ್ನಾಗಿದೆ ತುಂಬಾ ಇಂಪಾಗಿತ್ತು ಸೋ ಎರಡು ರೆಡಿ ಇದೆ ಎರಡು ಅಡಿಗೆಗಳಲ್ವಾ ಈಗ ಇದಕ್ಕೆ ಹಾಕನಮ್ಮ ಎರಡು ಬೌಲ್ ಕೊಟ್ಬಿಡಿ ಹಾಕೋಣ ಓಕೆ ಗರಂ ಮಸಾಲದ ಪರಿಮಳ ಬರ್ತಾ ಇದೆ ನೀವು ಅದು ಏನದು ತೆಗಿವಾಗನೇ ತುಂಬಾ ಚೆನ್ನಾಗಿದೆ ಯೂಶುವಲಿ ರೆಡಿಮೇಡ್ ತಂದ್ರೆ ಇಷ್ಟು ಪರಿಮಳ ಬರೋದಿಲ್ಲ ಮನೆಯಲ್ಲಿ ಮಾಡಿದಂದ್ರಲ್ಲ ಸಾಕು ಅದು ಸಣ್ಣಗಾದ್ಮೇಲೆ ಗಟ್ಟಿ ಆಗತ್ತಲ್ವಾ ಈಗ ತುಪ್ಪ ಕೊಡು ತುಪ್ಪ ಯಾವ್ದಕ್ಕೆ ಹಾಕ್ತೀರಾ ಹುಗ್ಗಿಗ ಹಾಕಿದ್ರೆ ಹುಗ್ಗಿಗೆ ರುಚಿ ಚೆನ್ನಾಗಿರುತ್ತೆ ಅಂತ ರುಚಿ ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಬಿಸಿ ಬಿಸಿಯಾದ ನವಣಕ್ಕಿ ಕುಸುಬಿ ಹಾಲಿನ ಹುಗ್ಗಿ ರೆಡಿ
ಇದು ಹೆಸರು ಕಾಳು ಉಸುಳಿ ರೆಡಿ. ಸವಿದ್ಬಿಟ್ಟು ಹೇಗೈತಿ ಅಂತ ಹೇಳಿ. ನಿಜವಾಗ್ಲೂ ಬಿಸಿ ಬಿಸಿನೇ ಇದೆ. ಹೌದು, ಬಿಸಿ ಭಾಳ ಐತೆ. ಫಸ್ಟು ಹುಗ್ಗಿ, ಇದು ಹುಗ್ಗಿ ಅಲ್ವಾ, ಇದು ಉಸ್ಲಿ ಅಂತ ಹೇಳಿದ್ರಿ ಅಲ್ವಾ. ಭಾಳ ರುಚಿ ಇದೆ, ತುಂಬ ಬೇಯಲೂ ಇಲ್ಲ, ತುಂಬ ಬೆಂದರೆ ಅಷ್ಟು ಅಂದರೆ ಸಾಫ್ಟ್ ಆಗಿಬಿಟ್ರೆ ಅದು ಚೆನ್ನಾಗಿರಲ್ಲ ತಿನ್ನೋದಕ್ಕೆ. ಕರೆಕ್ಟಾಗಿದೆ, ಇನ್ನು ನಾನು ಹೇಳಿದಾಗ ಗರಂ ಮಸಾಲೆ, ಈರುಳ್ಳಿ ಎಲ್ಲದರ ರುಚಿ ಚೆನ್ನಾಗಿದೆ. ಚೆನ್ನಾಗಿ ಮಾಡಿದ್ದೀರಾ ಉಸ್ಲಿನ. ಮತ್ತು ಇದು ಲವಣಕ್ಕಿ ಕುಸುಬಿ ಕುಸುಬಿ ಹುಗ್ಗಿಯಿಂದ ಹುಗ್ಗಿ ಚೆನ್ನಾಗಿ ತುಪ್ಪ ಬೇರೆ ಹಾಕ್ಬಿಟ್ಟಿದ್ದೀರಾ. ತುಪ್ಪ ಹಾಕಿದರೆ ಟೇಸ್ಟ್ ಅದ್ಭುತವಾಗಿ ಮಾಡಿದ್ದೀರಾ. ಎಲ್ಲ ಆ ಹುಗ್ಗಿ ಅಂದರೆ ಹಾಲಿದು ಒಂದು ಬೇರೆಯ ಒಂದು ಪರಿಮಳ ಯಾವಾಗಲೂ ಒಂದು ಹುಗ್ಗಿ ಅಂದರೆ ಬೇರೆ ರೀತಿಯ ಹುಗ್ಗಿ ತಿಂದಿದ್ದೀನಿ. ಈ ಥರ ಕುಸುಬಿ ಹಾಕಿರುವಂಥ ಹುಗ್ಗಿ ನಾನು ತಿಂದೇ ಇಲ್ಲ. ತುಂಬ ಚೆನ್ನಾಗಿದೆ ಮನೆಯಲ್ಲಿ. ನಿಜವಾಗ್ಲೂ ಕುಸುಬಿ ಆರೋಗ್ಯಕ್ಕೆ ಒಳ್ಳೆಯದು, ಮನೇಲಿ ಎಲ್ಲರೂ ಟ್ರೈ ಮಾಡ್ಬೋದು. ಇವತ್ತು ಖಾನಾವಳಿಗೆ ಬಂದು ಎರಡು ಹೊಸ ಅಡುಗೆಗಳನ್ನು ನಮಗೆ ಹೇಳ್ಕೊಟ್ಟಿದ್ದೀರಾ ನಮ್ಮ ಖಾನಾವಳಿ ತಂಡದ ಪರವಾಗಿ. ಹಾಗೆ ನಮ್ಮ ಬಸವ ವಾಹಿನಿ ಕಡೆಯಿಂದ ನಿಮಗೊಂದು ಕಿರುಕಾಣಿಕೆ. ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ವೀಕ್ಷಕರೇ, ನವಣಕ್ಕಿ ಕುಸುಬಿ ಹುಗ್ಗಿ ಹಾಗೂ ಹೆಸರು ಕಾಳಿನ ಉಸ್ಲಿಯನ್ನು ಹೇಗೆ ಮಾಡಿದ್ರು ಅಂತ ಬನ್ನಿ ನೋಡೋಣ. ನವಣಕ್ಕಿ ಕುಸುಬಿ ಹುಗ್ಗಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ನವಣಕ್ಕಿ, ಕುಸುಬಿ, ಸಾಸಿವೆ, ಶುಂಠಿ, ಬೆಳ್ಳುಳ್ಳಿ, ಏಲಕ್ಕಿ, ತುಪ್ಪ, ಉಪ್ಪು. ನವಣಕ್ಕಿ ಕುಸುಬಿ ಹುಗ್ಗಿ ಮಾಡುವ ವಿಧಾನ: ಮೊದಲಿಗೆ ಸ್ಟವ್ ಹಚ್ಚಿ ಕುಕ್ಕರ್ಗೆ ನೆನೆಸಿದ ನವಣಕ್ಕಿ, ನೀರು, ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ ಒಂದು ವಿಸಲ್ ಕೂಗಿಸಿ. ನಂತರ ಮಿಕ್ಸಿ ಜಾರಿಗೆ ಕುಸುಬಿ, ಸಾಸಿವೆ, ಏಲಕ್ಕಿ ಪುಡಿ, ಶುಂಠಿ, ಗೋಡಂಬಿ, ನೀರು ಹಾಕಿ ರುಬ್ಬಿ ಸೋಸಿ ಬೇಯಿಸಿದ ನವಣಕ್ಕಿಗೆ ಹಾಕಿ ಕುದಿಸಿದರೆ ರುಚಿ ರುಚಿಯಾದ ನವಣಕ್ಕಿ ಕುಸುಬಿ ಹುಗ್ಗಿ ಸವಿಯಲು ಸಿದ್ಧ. ಹೆಸರುಕಾಳಿನ ಹುಸ್ಲಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ಹೆಸರುಕಾಳು, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಗರಂ ಮಸಾಲ, ಅರಿಶಿನ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಉಪ್ಪು. ಹೆಸರುಕಾಳಿನ ಹುಸ್ಲಿ ಮಾಡುವ ವಿಧಾನ: ಮೊದಲು ಮಿಕ್ಸಿ ಜಾರಿಗೆ ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿಕೊಳ್ಳಿ. ನಂತರ ಸ್ಟವ್ ಹಚ್ಚಿ ಬಾಣಲಿಗೆ ಎಣ್ಣೆ, ಈರುಳ್ಳಿ, ರುಬ್ಬಿದ ಮಿಶ್ರಣ, ಹೆಸರುಕಾಳು, ಅರಿಶಿನ ಪುಡಿ, ಗರಂ ಮಸಾಲ ಪುಡಿ, ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿದರೆ ರುಚಿ ರುಚಿಯಾದ ಹೆಸರುಕಾಳಿನ ಹುಸ್ಲಿ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಖಾನಾವಳಿಯ ಎರಡು ಹೊಸ ಅಡುಗೆಗಳನ್ನು ಹೇಗೆ ಮಾಡಿದ್ರು ಅಂತ. ಅದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ. ಬಸವ ಗುರು.